ಥಿಂಕ್ ಚೇತನ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಚೇತನ್ ಸರ್, ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ನಾವು ಮುಂಚಿನ ದಿನಗಳಲ್ಲಿ ಅಂದ್ರೆ ಮಕ್ಕಳ ಜೊತೆ ಮೊದ್ಮೊದ್ಲಿಗೆ ಜಿಯೋಜೆಬ್ರಾ ಕ್ಲಾಸ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, ಸ್ಪೆಷಲಿ ದ ಪೇರ್ ಆಫ್ ಆಂಗಲ್ಸ್ ವೆನ್ ಎ ಟ್ರಾನ್ಸ್ವರ್ಸಲ್ ಕಟ್ಸ್ ಟು ಸ್ಟ್ರೇಟ್ ಲೈನ್ಸ್, ಅದನ್ನ ನಾನು ಕ್ಲಾಸ್ ಮಾಡಿದ್ದೆ ಮೇಡಮ್. ಹುಡುಗರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಬಹಳ ಖುಷಿಯಿಂದ ಎಂಜಾಯ್ ಮಾಡಿದ್ರು. ಸ್ಪೆಷಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್, ಆಲ್ಟರ್ನೇಟ್ ಆಂಗಲ್ಸ್ ತುಂಬಾ ಚೆನ್ನಾಗಿ ಅರ್ಥ ಆದವು. ಅದಾದ ನಂತರದಲ್ಲಿ ಸೆವೆಂತ್ ಮತ್ತು ಏಟ್ ಗೆ ಮಾಡಿದ್ದೆ ಮೇಡಮ್. ನೈನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕಂಕರೆಂಟ್ಲಿ ಇನ್ ಟ್ರಯಾಂಗಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮೀಡಿಯಾನ್ಸ್, ಕಂಕರೆಂಟ್ ಆದಂತ ಸೆಂಟ್ರಾಯ್ಡ್, ಇನ್ ಸೆಂಟರ್, ಆರ್ಥೋ ಸೆಂಟರ್, ಅವುಗಳನ್ನ. ಸೊ ಅದು ಬೇಸಿಕ್ಸ್ ಆಫ್ ಜಿಯೋಮೆಟ್ರಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್ ಸ್ಟೂಡೆಂಟ್ಸ್ ಗೆ. ಮೊದಲು ನಾವು ಬೋರ್ಡ್ ಮೇಲೆ ಮಾಡೋದಕ್ಕೂ ಮತ್ತು ಈ ಜಿಯೋಜೆಬ್ರಾ ಬಳಸಿ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇತ್ತು ಮೇಡಮ್. ಅದರಲ್ಲೂ ವಿಶೇಷವಾಗಿ ಜಿಯೋಮೆಟ್ರಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇತ್ತು. ಸೊ ಜಿಯೋಜೆಬ್ರಾ ಬಳಸಿ ಮಾಡಿದಾಗ ಈ ಬೇಸಿಕ್ಸ್ ಆಫ್ ಜಿಯೋಮೆಟ್ರಿನ ಕಂಪ್ಲೀಟ್ 6 to 9 ಎಲ್ರಿಗೂ ಒನ್ ಟೈಮ್ ರಿವಿಸನ್ ಮಾಡಿದೆ ಮೇಡಮ್. ನಾನು ಸಾರಿ 7th to 9th ಮಕ್ಕಳಿಗೆ ಎಲ್ಲಿಂದ ಅಂದ್ರೆ ಒಂದು ಆಂಗಲ್ಸ್ ಇಂದ ಹಿಡಿದು ಸ್ಟ್ರೇಟ್ ಲೈನ್ಸ್ ಇಂದ ಹಿಡಿದು ಹೇಗೆ ಜಿಯೋಜೆಬ್ರಾ ಕ್ಲಾಸಸ್ ರನ್ ಆಗ್ತದೋ ಆ ಪ್ರಕಾರ ಆ ವೀಕ್ ಅಲ್ಲಿ ಅವುಗಳಿಗೆ ರಿಲೇಟೆಡ್ ಕ್ಲಾಸಸ್ ಅನ್ನ ಮಾಡ್ತಾ ಬಂದೆ. ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಮೇಡಮ್. ಬಹಳ ಖುಷಿ ಅನಿಸ್ತು, ಜಿಯೋಮೆಟ್ರಿ ಅನ್ನ ಟೀಚ್ ಮಾಡೋದು ತುಂಬಾ ಸುಲಭ ಅನಿಸ್ತು ಕೂಡ. ವೆರಿ ನೈಸ್ ಸರ್. ಸರ್, ಈ ಫೋ ಅಂದ್ರೆ ಪ್ರೊಜೆಕ್ಟರ್ ಅಲ್ಲಿ ಯೂಸ್ ಮಾಡಿ ಮಾಡಿದ ಸರ್, ಅಂಡ್ ಲ್ಯಾಬ್ ಇದೆಯಾ? ಲ್ಯಾಬ್ ಅಲ್ಲಿ ಮಕ್ಕಳನ್ನ ಕೂಡಿಸ್ಬಿಟ್ಟು ಪ್ರಾಜೆಕ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಇನ್ನ ಕೆಲವು ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಕಡೆಯಿಂದನು ಮಾಡಿಸಿದೆ, ಸ್ಲೈಡರ್ ಬಳಸಿಬಿಟ್ಟು. ಅಂದ್ರೆ ಇಂಡಿವಿಜುವಲ್ ಕೊಟ್ಟಿರಲ್ಲ ಮೇಡಮ್, ಪ್ರಾಜೆಕ್ಟರ್ ಅಲ್ಲೇ ಒಬ್ಬ ಸ್ಟೂಡೆಂಟ್ ಕರೆದ್ಬಿಟ್ಟು ಅವ್ನು ಎಕ್ಸ್ಪ್ಲೇನ್ ಮಾಡೋದ್ ರೀತಿ ಆ ರೀತಿ ಮಾಡಿಸಿದೆ ಮೇಡಮ್. ಓಕೆ, ಅಂದ್ರೆ ಮಕ್ಕಳೇ ಬಂದು ಲೈಕ್ ನಿಮ್ಮ ಸಿಸ್ಟಮ್ ಅಲ್ಲಿ ವೇರಿ ಮಾಡಿ ಅವರು ಟ್ರೈ ಮಾಡೋ ರೀತಿ? ಹೌದು ಮೇಡಮ್, ಅಂದ್ರೆ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರ್ತಿದ್ದೆ, ಅವ್ರ ಅದನ್ನ ವೇರಿಯೇಷನ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡೋ ರೀತಿ ಮಾಡಿದೆ. ಓ, ವೆರಿ ನೈಸ್ ಸರ್, ದಟ್ ಇಸ್ ಆಲ್ಸೋ ಆಕ್ಚುಲಿ ಅದು ಕೂಡ ಅವರಿಗೆ ಅವರೇ ಟ್ರೈ ಮಾಡಿದಾಗ ಅವ್ರಿಗೂ ಅದು ಹೆಲ್ಪ್ ಆಗುತ್ತೆ ಅಂತ ಮೇಡಮ್. ಹಾ, ಹೆಚ್ಚು. ಹೌದು ಹೌದು, ಸ್ಪೆಷಲಿ ಜಿಯೋಮೆಟ್ರಿನ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು, ಬಹಳ ಖುಷಿ ಅನಿಸ್ತು ಮೇಡಮ್ ಆ ಕ್ಲಾಸಸ್ ಎಲ್ಲ. ವೆರಿ ನೈಸ್ ಸರ್, ಅದು ನೀವ್ ಮಲ್ಟಿಪಲ್ ಕ್ಲಾಸಸ್ ಯೂಸ್ ಮಾಡಿದ್ರ, ಅಂಡ್ ನೀವು ಅದನ್ನ ಲೈಕ್ ಇವನ್ ಫಾರ್ ರಿವಿಷನ್ ಯೂಸ್ ಮಾಡಿದ್ರೆ ದಟ್ ಇಸ್ ವೆರಿ ನೈಸ್ ಟು ಹಿಯರ್. ಥ್ಯಾಂಕ್ ಯು ಸರ್.